ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಜಿನ್ ಯೂಟ್ಯೂಬ್ ಚಾನಲ್. ಟೈಟಲ್ ತಮಿಳೈನ್ ಅಲ್ಲಿ ನೋಡಿರ್ತೀರ ಇವತ್ತು ಯಾವ್ದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ನಿಮ್ಮ ಚಾನಲ್ಗೆ ವ್ಯೂಸ್ ಅನ್ನ ತಗೊಳೋದು ಅಂತ ಈ ಒಂದು ವಿಡಿಯೋ ತಿಳಿಸ್ಕೊಳ್ತೇನೆ. ಸೊ ನೀವು ಕೇಳ್ಬೋದು ನಿಮ್ಮ ಚಾನಲ್ ಏನು ವ್ಯೂಸ್ ಇಲ್ಲ, ನೀ ಏನು ಹೇಳೋದು ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಚಾನೆಲ್ ವ್ಯೂಸ್ ತಗೊಳೋದು ತಿಳಿಸ್ಕೊಡ್ತೇನೆ. ನಾನೆಲ್ಲ ಏನೆಲ್ಲ ಕಷ್ಟಪಟ್ಟಿದ್ದೆ ನೀವು ಇವಾಗ ಪಡ್ತಿದ್ದೀರಲ್ಲ, ಸೊ ಕಷ್ಟ ಪಡಬೇಕಾಗಿಲ್ಲ. ಈ ಒಂದು ಟ್ರಿಕ್ಸ್ ನಿಮಗೆ ಗೊತ್ತಾದ್ಮೇಲೆ ನೀವು ಕೂಡ ವ್ಯೂಸ್ ರಾಕೆಟ್ ತರ ಹೋಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ಲರೂ ಮೊದಲಾಗಿ ಮಾಡೋ ಕೆಲಸ ಏನಂತಂದ್ರೆ, ಇನ್ನೊಬ್ಬರ ಒಂದು ವಿಡಿಯೋಸ್ ಅಥವಾ ಯೂಟ್ಯೂಬ್ನ ಚಾನಲ್ ನೋಡಿಬಿಟ್ಟು ನೀವು ಕೂಡ ಒಂದು ಚಾನಲ್ ಅನ್ನ ಮಾಡ್ಕೊಂಡಿರ್ತೀರಾ, ಅವ್ರಿಗೆ ಬರುವಂಥ ವ್ಯೂಸ್ನ ಮತ್ತು ಅರ್ನಿಂಗನ್ನು ನೋಡಿ ನೀವು ಕೂಡ ಯೂಟ್ಯೂಬ್ ಮಾಡಬೇಕಂತ ನಿಮಗೂ ಕೂಡ ಅನಿಸಿರುತ್ತೆ. ನೀವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬಟ್ ಹೋಗ್ತಾ ಹೋಗೋದು ಏನಾಗುತ್ತೆ, ನಿಮಗೆ ವ್ಯೂಸ್ ಬರಲ್ಲ. ಸೊ ಅದರಿಂದ ಕಾರಣದಿಂದ ನೀವು ಫ್ರಸ್ಟ್ರೇಟ್ ಆಗ್ತೀರ, ನಾನು ಕೂಡ ಫ್ರಸ್ಟ್ರೇಟ್ ಆಗಿದ್ದೆ. ಸೊ ಏನೆಲ್ಲ ನಾನು ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ತೀನಿ ನಿಮಗೂ ಕೂಡ ತಿಳಿಸ್ಕೊಡ್ತೇನೆ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ಕೊಳ್ತೇನೆ ಅಂದರೆ, ಜೀರೋ ಸಬ್ಸ್ಕ್ರೈಬರ್ ಇರುತ್ತೆ ಮತ್ತು ಯಾವುದೇ ವ್ಯೂಸ್ ಇರಲ್ಲ, ಜಸ್ಟ್ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ಸೊ ಏನಾಗುತ್ತೆ ಅಂದರೆ, ನಿಮಗೆ ಜೀರೋ ಸಬ್ಸ್ಕ್ರೈಬ್ ಇರುತ್ತೆ, ವ್ಯೂಸ್ ಬಂದರೆ ಮಾತ್ರ ನಿಮಗೆ ಸಬ್ಸ್ಕ್ರೈಬ್ ಬರೋದು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಏನೇನಾಗುತ್ತೆ ಅಂದರೆ, ಬಂದು ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಿರಲ್ವ, ಸೊ ನಿಮ್ಮ ಪಾಡ ನೀವು ಅಪ್ಲೋಡ್ ಮಾಡ್ತಾನೇ ಇರಿ. ಯಾವುದೇ ಕಾರಣ ನೀವು ವ್ಯೂಸ್ ನೋಡ್ಲಿಕ್ಕೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಏನು ವ್ಯೂಸ್ ವೀಡಿಯೋ ಬರ್ತಾ ಇರೋದು, ನೀವು ಯಾಕೆ ವೀಡಿಯೋ ಮಾಡ್ತಾರೆ ನಿಮಗೂ ಕೂಡ ಅನಿಸಿರ್ಬೋದು. ಸೊ ನಾನು ಏನು ಮಾಡಿದಂಥ ಮೊದಲಾಗಿ ಒಂದು ಚಾನಲ್ ಮಾಡ್ಕೊಂಡಿರ್ತೇನೆ, ನಾನು ಕೂಡ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಡೈಲಿ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ನನಗೆ ವ್ಯೂಸೇ ಬರ್ತಿರಲ್ಲ, ಅದು ನನಗೂ ಫ್ರಸ್ಟ್ರೇಟ್ ಆಗಿಬಿಡ್ತು. ನಾನು ಯೂಟ್ಯೂಬ್ ಚಾನಲ್ ಕಂಪ್ಲೀಟಾಗಿ ಬಿಟ್ಟುಬಿಟ್ಟಿದ್ದೆ. ಆದರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಆ ಒಂದು ವೀಡಿಯೋ ನನಗೆ ಅಕಸ್ಮಾತಾಗಿ ಒಂದು ವಾರದ ನಂತರದ ವೀಡಿಯೋ ವೈರಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಫ್ರೆಂಡ್ಸ್, ಸರ್ಚ್ ಮೇಲೆ ಬರ್ತಾರೆ ಅಷ್ಟು ಜನ, ಒಂದು ಆಡಿಯನ್ಸ್ ಏನಾದರೆ ಅಷ್ಟು ಸರ್ಚ್ ಮೇಲೆ ಬರ್ತಾರೆ. ಏನಂತ ನಾನು ಯಾವ ವೀಡಿಯೋ ಅಂತ ಹೇಳಿದ್ರೆ ಫ್ರೆಂಡ್ಸ್, ಔಟ್ ಟು ಗೆಟ್ ಟು ಪಿ 1GB ಡೇಟಾ ಏರ್ಟೆಲ್ ಅಂತ ಒಂದು ವೀಡಿಯೋ ಮಾಡಿದೆ. ಸೊ ಅದು ಲಾಕ್ಡೌನ್ ಟೈಮಲ್ಲಿ ಅದು ಒಂದು ವೀಡಿಯೋ ರ್ಯಾಂಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ ಫ್ರೆಂಡ್ಸ್, ನನಗೆ ಒಂದು ವ್ಯೂಸ್ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ. ಸೊ ಇದೇ ರೀತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಅದೇ ರೀತಿಗೆ ಮತ್ತೆ ಅದೇ ಒಂದು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಈ ಕಾರಣದ ಏನಾಗುತ್ತೆ ಅಂದರೆ, ನನಗೆ ಒಂದು ಮಿನಿಮಮ್ 0 ಸಬ್ಸ್ಕ್ರೈಬರ್ ಇದ್ದಾಗ ನನಗೆ 300 ಸಬ್ಸ್ಕ್ರೈಬರ್ ಆ ಒಂದು ವೀಡಿಯೋಸ್ ತಂದು ಕೊಡ್ತು. ಸೊ ಇದರಿಂದ ನನಗೆ ಫುಲ್ ಖುಷಿ ಆಗುತ್ತೆ, ಯಾಕಂತಂದರೆ ನಾನು ಮತ್ತೆ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಅವಾಗಿಂದ ನಾನು ಸ್ಟಾರ್ಟ್ ಮಾಡ್ತೇನೆ ಇರ್ತೇನೆ ಯೂಟ್ಯೂಬ್, ಇನ್ನುವರೆಗೂ ನಾನು ಪಿಡಿಯಲ್ಲ ಯೂಟ್ಯೂಬ್ ಚಾನಲ್. ಸೊ ಇವಾಗೂ ಫ್ರೆಂಡ್ಸ್ ಅಷ್ಟೇ, ನಾನು ವ್ಯೂಸ್ ಬರಲಿ ಬರದೇನೆ ಇರಲಿ, ನನ್ನ ಪಾಡ ನಾನು ವೀಡಿಯೋ ಮಾಡ್ತಾನೆ ಇರ್ತೇನೆ. ನೀವು ಕೂಡ ನೋಡ್ಬೋದು ನನಗೆ ವ್ಯೂಸೇ ಬರಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ, ಆದರೂ ಕೂಡ ನನ್ನ ಪಾಡ ನಾನು ವೀಡಿಯೋ ಮಾಡ್ತಾನೆ ಇರ್ತೇನೆ. ಯಾಕಂತಂದರೆ ಮುಂದೊಂದು ದಿನ ಅದು ವ್ಯೂಸ್ ಬರುತ್ತೆ ನನಗೆ ಗೊತ್ತಿರುತ್ತೆ, ಆ ಕಾರಣದಿಂದ ನಾನು ವೀಡಿಯೋ ಮಾಡ್ತಾನೆ ಇರ್ತೇನೆ. ಸೊ ಮತ್ತೆ ಏನಂತಂದರೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಇಲ್ಲಿ ನಾನು ಯೂಟ್ಯೂಬನ್ನು ನಾನು ಯಾವುದೇ ಕಾರಣಕ್ಕೂ ವ್ಯೂಸ್ ಸಲುವಾಗಿ ಸಬ್ಸ್ಕ್ರೈಬರ್ ಸಲುವಾಗಿ ಮಾಡ್ತೇನೆ. ನಾನು ಜಸ್ಟ್ ಫ್ಯಾಸಿನೇಟ್ ಆಗಿದೆ, ನಾನು ತೊಗೊಂಡಿದ್ದೇನೆ. ಸೊ ಆ ಕಾರಣದಿಂದಾಗಿ ನನಗೆ ಖುಷಿ ಆಗುತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಲಿಕ್ಕೆ ಈ ರೀತಿಯಾಗಿ ಹೇಳೋದಕ್ಕೆ. ಸೊ ಅದೇ ರೀತಿಯಾಗಿ ನಾನು ವೀಡಿಯೋ ಮಾಡ್ತಿದ್ದೇನೆ. ಇವಾಗ ನಾನು ನಿಮಗೆ ಹೇಳ್ತೇನೆ ಯಾವ ರೀತಿ ವ್ಯೂಸ್ ತೊಗೊಳೋದು ಅಂತ. ಫ್ರೆಂಡ್ಸ್, ಮೊದಲಾಗಿ ನೀವು ಒಂದು ಟ್ರೆಂಡಿಂಗನ್ನು ಫಾಲೋ ಮಾಡಬೇಕಾಗುತ್ತೆ. ಇವಾಗ ನೋಡ್ಬೋದು ನೀವು ವಿಕ್ರಾಂತ್ ರೋಣಲ ಫಿಲ್ಮ್ ಒಂದು ಟ್ರೆಂಡಿಂಗಲ್ಲಿದೆ. ಸೊ ಅದ್ರ ಬಗ್ಗೆ ನೀವೇನಾದರೂ ರಿವ್ಯೂ ಕೊಡೋದು ಅಥವಾ ಅದರ ಒಂದು ಎಡಿಟ್ ಮಾಡೋದು, ಸೊ ವೀಡಿಯೋ ಎಡಿಟ್ ಮಾಡೋದು ಅಥವಾ ಸಾಂಗನ್ನು ಎಡಿಟ್ ಮಾಡೋದು, ಸೊ ಈ ರೀತಿಯಾಗಿ ನೀವೊಂದು ಟ್ಯುಟೋರಿಯಲ್ಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಅಥವಾ ನಿಮ್ದು ಯಾವುದಾದ್ರೂ ಒಂದು ಟೆಕ್ ಚಾನಲ್ ಆಗಿರ್ಬೋದು ಅಥವಾ ವ್ಲಾಗಿಂಗ್ ಚಾನಲ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು, ಸೊ ಏನೇ ಆಗಿರಲಿ ಫ್ರೆಂಡ್ಸ್, ನೀವು ಇದರದ್ದು ಒಂದು ಟಾಪಿಕನ್ನು ತೊಗೊಳ್ಬೇಕಾಗುತ್ತೆ, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಆಗಿ ಇವಾಗ ಟೆಕ್ ಚಾನಲ್ಗೆ ಬಂದರೆ ನೀವು 3D ಬಗ್ಗೆ ಹೇಳ್ಬೋದು, ಆ ಒಂದು ಫಿಲ್ಮ್ ಬಗ್ಗೆ ಹೇಳ್ಬೋದು, ಅಥವಾ ನೀವು ವ್ಲಾಗಿಂಗ್ ಆಗಿದರೆ ಅದರ ಒಂದು ರಿವ್ಯೂವನ್ನು ಮಾಡ್ಬೋದು, ಅಥವಾ ನೀವು ಟಾಕೀಸ್ಗೆ ಹೋಗ್ಬಿಟ್ಟು ಸಿನಿಮಾನ ನೋಡ್ತಿರಲ್ಲ, ಸೊ ಅದನ್ನು ಮಾಡ್ಬೋದು, ಅಥವಾ ಅದರ ಒಂದು ಸ್ಪೂಪ್ ಕಾಮಿಡಿ ಕೂಡ ನೀವು ಮಾಡ್ಬೋದು, ಅಂದರೆ ಸ್ಪೂಪ್ ವೀಡಿಯೋ ಕೂಡ ಮಾಡ್ಬೋದು ಆ ಒಂದು ವಿಕ್ರಾಂತ್ ರೋಣವನ್ನು ಫಿಲ್ಮ್ನ ಇಟ್ಕೊಂಡು. ಸೊ ಈ ರೀತಿಯಾಗಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಬಟ್ ಏನಂತಂದರೆ ನೀವು ಕೂಡ ಮಾಡಿರ್ತೀರಾ ಆದರೆ ವ್ಯೂಸ್ ಬರಲ್ಲ, ಯಾಕಂತಂದರೆ ಫ್ರೆಂಡ್ಸ್, ಇವಾಗ ನೀವು ಕ್ರಿಯೇಟಿವಿಟಿನ ತೋರಿಸ್ಬೇಕಾಗುತ್ತೆ. ಸೊ ನೀವು ಬೋರಿಂಗ್ ಕಂಟೆಂಟನ್ನು ಮಾಡಿದ್ರೆ ಅದೇ ಆ ಒಂದು ವಿಕ್ರಾಂತ್ ರೋಣನ್ನು ಯೂಸ್ ಮಾಡ್ಕೊಂಡು ನೀವು ಬೋರಿಂಗ್ ಕಂಟೆಂಟನ್ನು ಮಾಡಿದ್ರು ಕೂಡ ಆಡಿಯನ್ಸ್ಗೆ ಇಷ್ಟ ಆಗಲ್ಲ. ಸೊ ಅದರಿಂದ ನಿಮ್ಮ ಚಾನಲ್ ಕೂಡ ಗ್ರೋ ಆಗಲ್ಲ. ಸೊ ಏನಂತಂದರೆ ಫ್ರೆಂಡ್ಸ್, ಇಲ್ಲಿ ಕ್ರಿಯೇಟಿವಿಟಿ ಇರಬೇಕಾಗುತ್ತೆ. ನೀವು ಏನೇ ಮಾಡೋದಿದ್ರು ಕ್ರಿಯೇಟಿವಿಟಿಯನ್ನು ತಲೆಗಿಟ್ಕೊಂಡು ಮಾಡಬೇಕಾಗುತ್ತೆ, ಮತ್ತು ಆಡಿಯನ್ಸ್ನ ನೀವು ತಲೆ ಇಟ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ನಿಮ್ಮ ಚಾನಲ್ ಪಕ್ಕ ನಿಮಗೆ ವ್ಯೂಸ್ ಬಂದೇ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಸೊ ನಾನು ನಿಮಗೆ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದರೆ ಯಾವುದೇ ಕಾರಣಕ್ಕೂ ನೀವು ಅರ್ನಿಂಗನ್ನು ತಲೆ ಇಟ್ಕೊಂಡು ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೀಗ ತಲೆಯಲ್ಲಿ ಅರ್ನಿಂಗ್ ಅಷ್ಟೇ ಮಾತ್ರ ಇರುತ್ತೆ, ಯಾವುದೇ ಕಾರಣಕ್ಕೆ ನಿಮ್ಗೆ ಕಂಟೆಂಟ್ ಏನು ಕೊಡಬೇಕಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರಲ್ಲ. ಸೊ ಆ ಕಾರಣದಿಂದ ನೀವು ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಆಡಿಯನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಆಡಿಯನ್ಸ್ಗೆ ಏನು ಇಷ್ಟ ಅಂತ ನೀವು ತಿಳ್ಕೊಳ್ಳಿ, ಆಮೇಲೆ ನೀವು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೆ ನೀವು ಅರ್ನಿಂಗನ್ನು ತಲೆ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ಅಷ್ಟೊಂದು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ನಾನು ಕೂಡ ಏನೋ ಒಂದು ಉಳಿಸಿಲ್ಲ ಈ ಒಂದು ಯೂಟ್ಯೂಬ್ನಿಂದ ಬಂದ ಅರ್ನಿಂಗನ್ನು, ಜಸ್ಟ್ ಯೂಟ್ಯೂಬಿನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಯೂಟ್ಯೂಬಿಂದ
ಸೊ ಫ್ರೆಂಡ್ಸ್, ನಿಮಗೆ ಒಂದು ಯೂಟ್ಯೂಬ್ನಲ್ಲಿ ಬರೋದು ನಿಮ್ಗೆ ಯಾವುದೇ ಟ್ಯಾಲೆಂಟ್ ಕೂಡ ಬೇಕಾಗಿರಲ್ಲ, ಯಾಕಂದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಅದೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ, ನೀವು ಕೂಡ ಒಂದು ಸ್ಕ್ರಿಪ್ಟ್ ಬರೀತಾ ಹೋಗುತ್ತೆ, ಯಾವ ರೀತಿ ಕಂಟೆಂಟ್ ಮಾಡಬೇಕಂತ ಹೋಗುತ್ತೆ, ನಿಮಗೂ ಯೋಚನೆ ಬರ್ತಾ ಹೋಗುತ್ತೆ. ಸೊ ಹಾಕೊಂಡು ಇದಕ್ಕೆ ಯಾವುದೇ ಟ್ಯಾಲೆಂಟ್ ಬೇಕಾಗಿಲ್ಲ. ಸೊ ಮತ್ತೇನಂದ್ರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಸರ್ವೈವ್ ಮಾಡೋದಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ, ಮತ್ತು ಹೋಪ್ ಇರಲೇಬೇಕಾಗುತ್ತೆ, ಮತ್ತು ಪೇಶನ್ಸ್ ಒಂದು ಇರಲೇಬೇಕಾಗುತ್ತೆ. ಆವಾಗ ನಿಮ್ಮ ಚಾನಲ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಅಂತಂದರೆ ನಿಮ್ಗೆ ಗ್ರೋ ಆಗ್ಬೋದು ಒಂದು ಯೂಟ್ಯೂಬ್ನಲ್ಲಿ. ಸೊ ಯಾವುದೇ ಕಾರಣಕ್ಕೂ ದಿಢೀರಾಗಿ ನೀವೇನು ಯೂಟ್ಯೂಬ್ನಲ್ಲಿ ವೈರಲ್ ಆಗೋಗ್ಬಿಡ್ತೀರ ಅವೆಲ್ಲ ಇಲ್ಲ, ನೀವು ವೇಟ್ ಮಾಡಲೇಬೇಕಾಗುತ್ತೆ. ಸೊ ನಾನು ನಿಮಗೆ ವೈರಲ್ ಬೇಗನೆ ವೈರಲ್ ಆಗಬೇಕಂದ್ರೆ ನಾನು ನಿಮಗೆ ಹೇಳಿದ್ದೆ, ನಾನು ಮೊದಲೇ ಒಂದು ಟಿಪ್ಸ್, ಆ ಒಂದು ಟಿಪ್ಸ್ನ ಯೂಸ್ ಮಾಡಿ ನೀವು ಕೂಡ ಬೇಗನೆ ವೈರಲ್ ಆಗ್ಬೋದು, ಅಂತಂದರೆ ಗ್ರೋ ಆಗ್ಬೋದು ನಿಮ್ಮ ಚಾನಲ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತಿರಲ್ಲಿವರೆಗೂ ಬಾಯ್, ಜೈ ಹಿಂದ್.